ಜೈ ಶ್ರೀರಾಮ್ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಈ ತರಗತಿಗೆ ಆತ್ಮೀಯ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಯೂಕ್ಲಿಡ್ನ ರೇಖಾ ಗಣಿತದ ಪ್ರಸ್ತಾವನೆ ಈ ಅಧ್ಯಾಯದ ಬಗ್ಗೆ ಅಭ್ಯಾಸ ಮಾಡಲಿದ್ದೇವೆ ಮಿತಿ ಜಾಮಿತಿ ಗ್ರೀಕ್ ಶಬ್ದಗಳಾದ ಜಿಯೋ ಮತ್ತು ಮೆಟ್ರಾನ್ ಎಂಬ ಪದಗಳಿಂದ ಜಾಮಿಟ್ರಿ ಎಂಬ ಶಬ್ದವು ಬಂದಿದೆ ಭೂಪ್ರದೇಶವನ್ನು ಮೆಸರ್ಮೆಂಟ್ ಮಾಡುವ ಅವಶ್ಯಕತೆಯಿಂದ ಜಾಮೆಟ್ರಿ ಅಥವಾ ರೇಖಾಗಣಿತದ ಉಗಮವಾಗಿದೆ ಪ್ರಾಚೀನ ಭಾರತದಲ್ಲಿ ಶುಲ್ಭ ಸೂತ್ರವು ರೇಖಾಗಣಿತದ ರಚನೆಯ ಕೈಪಿಡಿಯಾಗಿತ್ತು ವೈದಿಕ ಕ್ರಿಯೆಯನ್ನು ನಡೆಸುವುದಕ್ಕಾಗಿ ಮತ್ತು ಯಜ್ಞ ವೇದಿಗಳ ನಿರ್ಮಾಣಕ್ಕಾಗಿ ವೇದಕಾಲದಲ್ಲಿ ರೇಖಾಗಣಿತವು ಜನ್ಮ ಪಡೆಯಿತು ಪವಿತ್ರವಾದ ಅಗ್ನಿಯಿಂದ ಅತ್ಯುತ್ತಮ ಪರಿಣಾಮ ಉಂಟಾಗಬೇಕಾದರೆ ಅದರ ಸ್ಥಾನ ಆಕಾರ ಮತ್ತು ವಿಸ್ತೀರ್ಣವು ನಿರ್ದಿಷ್ಟಪಡಿಸಿದ ನಿಯಮಕ್ಕೆ ಬದ್ಧವಾಗಿರಬೇಕಾಗಿತ್ತು ಗೃಹ ಸಂಬಂಧಿ ವಿಧಿಗಳಿಗೆ ಚೌಕ ಅಥವಾ ವೃತ್ತಾಕಾರದ ಯಜ್ಞವೇದಿಗಳು ಬಳಸಲ್ಪಡುತ್ತಿದ್ದವು ಸಾರ್ವಜನಿಕ ಪೂಜೆಗಾಗಿ ಆಯತ ತ್ರಿಭುಜ ತ್ರಾಪಿಜದ ಸಂಯೋಗದ ಆಕಾರದಲ್ಲಿರುವ ಯಜ್ಞವೇದಿಗಳು ಅವಶ್ಯವಾಗಿದ್ದವು ಶ್ರೀಯಂತ್ರ ಅಥವಾ ಶ್ರೀಚಕ್ರವು ಒಂಬತ್ತು ಸಮದ್ವಿಭಾವು ತ್ರಿಭುಜಗಳನ್ನು ಒಳಗೊಂಡಿದೆ ಈ ತ್ರಿಭುಜಗಳು ಇನ್ನೂ ನಲವತ್ಮೂರು ಪೂರಕ ತ್ರಿಭುಜಗಳನ್ನು ಉಂಟು ಮಾಡುವಂತೆ ವ್ಯವಸ್ಥೆಗೊಂಡಿದೆ ಯೂಕ್ಲೀಡ್ ಯುಕ್ಲೀಡ್ ಅನ್ನು ರೇಖಾಗಣಿತದ ಪಿತಾಮಹ ಅಂತ ಕರೆಯುತ್ತೇವೆ ರೇಖಾಗಣಿತದ ಪಿತಾಮಹ ಯಾರು ಯೂಕ್ಲೀಡ್ ಶ್ರೇಷ್ಠ ಗ್ರೀಕ್ ಗಣಿತಜ್ಞ ಈಜಿಪ್ಟ್ನಲ್ಲಿ ಗಣಿತ ಶಿಕ್ಷಕರಾಗಿದ್ದ ಯೂಕ್ಲಿಡ್ ರೇಖಾ ಗಣಿತದ ಬಗ್ಗೆ ಎಲಿಮೆಂಟ್ಸ್ ಕೃತಿ ರಚಿಸಿದ್ದಾರೆ ಈ ಪುಸ್ತಕದ ಪ್ರಭಾವದಿಂದ ಇಡೀ ಜಗತ್ತಿಗೆ ರೇಖಾ ಗಣಿತದ ಪರಿಚಯವಾಗುತ್ತದೆ ಇದರಲ್ಲಿ ಸ್ವಯಂ ಸಿದ್ಧ ಆಧಾರ ಪ್ರತಿಜ್ಞೆಗಳ ಬಗ್ಗೆ ಉಲ್ಲೇಖವಿದೆ ರೇಖಾಗಣಿತದಲ್ಲಿ ಪ್ರಮೇಯಗಳನ್ನು ಅರ್ಥೈಸಲು ಮತ್ತು ಅದನ್ನು ಸಾಧಿಸಲು ಬೇಕಾದ ಮೂಲ ಪರಿಕಲ್ಪನೆಗಳು ಸ್ವಯಂ ಸಿದ್ಧ ಆಧಾರ ಪ್ರತಿಜ್ಞೆ ಉಕ್ತಿ ನಿಯಮ ಮತ್ತು ತ್ರಿಭುಜಗಳ ಸರ್ವಸಮತೆ ಅದರಲ್ಲಿ ನಾಲ್ಕು ಸಿದ್ಧಾಂತ ಬಾ ಕೋ ಬ ಬಾವು ಕೋನ ಬಾವು ಸಿದ್ಧಾಂತ ಬಾ ಬಾ ಬ ಬಾವು 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 ಸಿದ್ಧಾಂತ ಕೋ ಬಾ ಕೋ ಸಿದ್ಧಾಂತ ಕೋನ ಬಾವು ಕೋನ ಸಿದ್ಧಾಂತ ಲಂ ಕಾ ಬ ಸಿದ್ಧಾಂತ ಲಂಬಕೋನ ಕೋನ ಕರ್ಣ ಬಾವು ಸಿದ್ಧಾಂತ ಈಗ ನಾವು ಅಭ್ಯಾಸ ಮಾಡಬೇಕಾದ್ದು ತುಂಬ ಪ್ರಾಮುಖ್ಯವಾದ ಸ್ವಯಂ ಸಿದ್ಧ ಸ್ವಯಂ ಸಿದ್ಧ ಅಂದರೆ ಏನು ಸ್ವಯಂ ಸಿದ್ಧ ಅಂದರೆ ಪ್ರಶ್ನಿಸದೆ ಒಪ್ಪುವಂಥ ವಿಚಾರ ಈ ಗಣಿತದಲ್ಲಿ ಕೆಲವು ಸ್ವಯಂ ಸಿದ್ಧಗಳಿವೆ ಅದನ್ನು ನಾವು ಪ್ರಶ್ನಿಸದೆ ಒಪ್ಪಿಕೊಳ್ತೇವೆ ಮತ್ತು ಆ ಸ್ವಯಂ ಸಿದ್ಧಗಳ ಬಗ್ಗೆ ನಮಗೆ ಯಾವುದೇ ಪ್ರಶ್ನೆ ಮೂಡುವುದಿಲ್ಲ ಅಂದರೆ ಪ್ರಶ್ನಿಸದೆ ಒಪ್ಪುವಂತಹ ಮತ್ತು ವಿಜ್ಞಾನದ ಎಲ್ಲ ಶಾಖೆಗಳಿಗೂ ಅನ್ವಯಿಸುವ ಒಂದು ನಿಯಮ ಅದು ಸ್ವಯಂ ಸಿದ್ಧ ನಾವು ಇಲ್ಲಿ ಐದು ಸ್ವಯಂ ಸಿದ್ಧಗಳನ್ನು ಮುಖ್ಯವಾಗಿ ಗಮನಿಸಬೇಕು ಅದರಲ್ಲಿ ಒಂದೆಯದು ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುವುದು ಉದಾಹರಣೆಗೆ ರವಿಯು ಒಂದು ಅಂಗಡಿಯಿಂದ ಐದು ಪೆನ್ಸಿಲ್ ಪಡೆಯುತ್ತಾನೆ ಐವತ್ತು ರೂಪಾಯಿ ಕೊಡ್ತಾನೆ ಪವನ್ ಇನ್ನೊಂದು ಅಂಗಡಿಯಿಂದ ಐದು ಪೆನ್ಸಿಲ್ ಪಡೆಯುತ್ತಾನೆ ಐವತ್ತು ರೂಪಾಯಿ ಕೊಡ್ತಾನೆ ಐದು ಪೆನ್ಸಿಲ್ ರವಿ ತಗೊಂಡದ್ದು ಐದು ಪೆನ್ಸಿಲ್ ಪವನ್ ತೆಕೊಂಡದ್ದು ಐದು ಪೆನ್ಸಿಲ್ ರವಿ ಕೊಟ್ಟದ್ದು ಐವತ್ತು ರೂಪಾಯಿ ಪವನ್ ಕೊಟ್ಟದ್ದು ಐವತ್ತು ರೂಪಾಯಿ ಸಮನಾದ ಅಂಶಕ್ಕೆ ಸಮನಾದ ಅಂಶ ಸಮ ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಎ ಬಿಗೆ ಗೆ ಸಿ ಡಿ ಸಮ ಈಗ ಎ ಬಿ ಐದು ಸೆಂಟಿಮೀಟರ್ ಇದ್ದರೆ ಸಿ ಡಿ ಕೂಡ ಐದು ಸೆಂಟಿಮೀಟರ್ ಇರ್ತದೆ ಅದೇ ರೀತಿ ಎ ಬಿಗೆ ಇ ಎಫ್ ಸಮ ಎ ಬಿ ಐದು ಇದ್ದರೆ ಇ ಎಫ್ ಕೂಡ ಐದು ಇರ್ತದೆ ಎ ಬಿ ಐದು ಸಿ ಡಿ ಐದು ಎ ಬಿ ಐದು ಇ ಎಫ್ ಐದು ಆಗ ಸಿ ಡಿಗೆ ಇ ಎಫ್ ಕೂಡ ಸಮ ಇರ್ತದೆ ಸಮನಾದ ಅಂಶಕ್ಕೆ ಸಮನಾದ ಅಂಶ ಸಮವಾಗಿರ್ತದೆ ಇನ್ನೊಂದು ಉದಾಹರಣೆ ಗಮನಿಸಿ ಇಲ್ಲಿ ನೋಡಿ ಆಂಗಲ್ ಎಬಿಸಿ ನಲವತ್ತು ಡಿಗ್ರಿ ಇದೆ ಆಂಗಲ್ ಎಫ್ ನಲವತ್ತು ಡಿಗ್ರಿ ಇದೆ ಆಂಗಲ್ ಕ್ಯೂ ಆರ್ ನಲ್ವತ್ತು ಡಿಗ್ರಿ ಇದೆ ಇದು ಸಮನಾದ ಅಂಶ ಮೂರು ಆಂಗಲ್ ಕೂಡ ಒಂದೇ ರೀತಿ ಇದೆ ಇದು ಸ್ವಯಂ ಸಿದ್ಧ ಒಂದು ಸ್ವಯಂ ಸಿದ್ಧ ಎರಡು ಒಂದಕ್ಕೊಂದು ಸಮನಾಗಿರುವ ಎರಡು ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತಗಳು ಸಮನಾಗಿರುತ್ತದೆ ಈಗ ಉದಾಹರಣೆ ತಗೊಳ್ಳೋದಾದರೆ ಎ ಪೆಟ್ಟಿಗೆಯಲ್ಲಿ ಐವತ್ತು ಪುಸ್ತಕಗಳಿವೆ ಬಿ ಪೆಟ್ಟಿಗೆಯಲ್ಲಿ ಐವತ್ತು ಪುಸ್ತಕಗಳಿವೆ ಎ ಪೆಟ್ಟಿಗೆಗೆ ಇಪ್ಪತ್ತು ಪುಸ್ತಕ ಸೇರಿಸಲಾಯಿತು ಬಿ ಪೆಟ್ಟಿಗೆಗೂ ಇಪ್ಪತ್ತು ಪುಸ್ತಕ ಸೇರಿಸಲಾಯಿತು ಈಗ ನೋಡಿ ಇಲ್ಲಿ ಒಂದಕ್ಕೊಂದು ಸಮನಾದ ಅಂಶ ಎರಡು ಅಂಶ ಎ ಪೆಟ್ಟಿಗೆಯಲ್ಲೂ ಐವತ್ತು ಪುಸ್ತಕ ಬಿ ಪೆಟ್ಟಿಗೆಯಲ್ಲೂ ಐವತ್ತು ಪುಸ್ತಕ ಸಮನಾದ ಅಂಶಗಳನ್ನು ಕೂಡಿಸ್ತೇನೆ ಎ ಪೆಟ್ಟಿಗೆಗೂ ಇಪ್ಪತ್ತು ಪುಸ್ತಕ ಸೇರಿಸ್ತೇನೆ ಬಿ ಪೆಟ್ಟಿಗೆಗೂ ಇಪ್ಪತ್ತು ಪುಸ್ತಕ ಸೇರಿಸ್ತೇನೆ ಈಗ ಮೊತ್ತ ಸಮ ಆಗ್ತದೆ ಎ ಪೆಟ್ಟಿಗೆಯಲ್ಲೂ ಎಪ್ಪತ್ತು ಪುಸ್ತಕ ಬಿ ಪೆಟ್ಟಿಗೆಯಲ್ಲೂ ಎಪ್ಪತ್ತು ಪುಸ್ತಕ ಆಗ್ತದೆ ಈಗ ಚಿತ್ರದಲ್ಲಿ ಗಮನಿಸಿ ಎ ಬಿ ಎ ಬಿಗೆ ಗೆ ಬಿ ಪಿಯನ್ನು ಸೇರಿಸಿದೆ ಸಿ ಡಿಗೆ ಡಿ ಕ್ಯೂ ಅನ್ನು ಸೇರಿಸಿದೆ ಎ ಬಿ ಮತ್ತು ಸಿ ಡಿ ಸಮನಾದ ಅಂಶ ಅದಕ್ಕೆ ಬಿ ಪಿ ಮತ್ತು ಡಿ ಕ್ಯೂ ಎಂಬ ಸಮನಾದ ಅಂಶಗಳನ್ನು ಸೇರಿಸಿದೆ ಆಗ ಎ ಎಂದ ಪಿಗಿರುವ ದೂರವು ಸಿನಿಂದ ಕ್ಯೂಗಿರುವ ದೂರಕ್ಕೆ ಸಮವಾಗಿರುತ್ತದೆ ಇನ್ನೊಂದು ಉದಾಹರಣೆ ಗಮನಿಸಿ ಇಲ್ಲಿ ನೋಡಿ ಹತ್ತು ಸೆಂಟಿಮೀಟರಿಗೆ ಐದು ಸೆಂಟಿಮೀಟರ್ ಕೂಡಿಸ್ತೇನೆ ಹತ್ತು ಸೆಂಟಿಮೀಟರ್ ಸಮನಾದ ಅಂಶ ಅದಕ್ಕೆ ಐದು ಸೆಂಟಿಮೀಟರ್ ಎಂಬ ಸಮನಾದ ಅಂಶಗಳನ್ನು ಕೂಡಿಸ್ತೇನೆ ಎಷ್ಟಾಗ್ತದೆ ಹದಿನೈದು ಸೆಂಟಿಮೀಟರ್ ಆಗ್ತದೆ ಹಾಗಾದರೆ ಸ್ವಯಂ ಸಿದ್ಧ ಎರಡು ಗಮನಿಸಿ ಸಮನಾದ ಅಂಶ ಚಿತ್ರವನ್ನು ಸರಿಯಾಗಿ ಗಮನಿಸಿ ಸಮನಾದ ಅಂಶ ಇದೆ ಅದಕ್ಕೆ ಸಮನಾದ ಅಂಶವನ್ನು ಕೂಡಿಸಿದ್ದೇನೆ ಆಗ ಮೊತ್ತ ಏನಾಗಿರ್ತದೆ ಸಮವಾಗಿರ್ತದೆ ಈಗ ಸ್ವಯಂ ಸಿದ್ಧ ಮೂರರ ಪರಿಚಯ ಮಾಡುವ ಒಂದಕ್ಕೊಂದು ಸಮನಾಗಿರುವ ಎರಡು ಅಂಶಗಳಿಗೆ ಸಮನಾದ ಅಂಶಗಳನ್ನು ತೆಗೆದಾಗ ಉಳಿದ ಭಾಗಗಳು ಸಮನಾಗಿರ್ತದೆ ಈಗ ಉದಾಹರಣೆಗೆ ಎ ಬಾಕ್ಸಿನಲ್ಲಿ ಐವತ್ತು ಸೇಬು ಇತ್ತು ಬಿ ಬಾಕ್ಸಿನಲ್ಲಿ ಐವತ್ತು ಸೇಬು ಇತ್ತು ನಾನು ಎ ಬಾಕ್ಸಿನಿಂದ ಇಪ್ಪತ್ತು ಸೇಬು ತೆಗ್ದೆ ಬಿ ಬಾಕ್ಸಿನಿಂದ ಇಪ್ಪತ್ತು ಸೇಬು ತೆಗ್ದೆ ಸಮನಾದ ಅಂಶಗಳಿತ್ತು ಐವತ್ತು ಸೇಬುಗಳಿತ್ತು ಸಮನಾದ ಅಂಶಗಳನ್ನು ತೆಗೆದೆ ಇಪ್ಪತ್ತು ಸೇಬುಗಳನ್ನು ತೆಗೆದೆ ಆಗ ಎರಡೂ ಬಾಕ್ಸಿನಲ್ಲೂ ಮೂವತ್ತು ಸೇಬು ಇರ್ತದೆ ಈಗ ಚಿತ್ರದಲ್ಲಿ ಗಮನಿಸಿ ಎ ಬಿ ಮತ್ತು ಸಿ ಡಿ ಸಮನಾದ ಅಂಶ ನಾನೇನು ಅಂದರೆ ಎ ಬಿಯಲ್ಲಿ ಪಿ ಬಿ ಎಂಬ ಒಂದು ಭಾಗವನ್ನು ಮೈನಸ್ ಮಾಡ್ತೇನೆ ಅದೇ ರೀತಿ ಸಿ ಡಿಯಲ್ಲಿ ಡಿ ಕ್ಯೂ ಎಂಬ ಭಾಗವನ್ನು ಮೈನಸ್ ಮಾಡ್ತೇನೆ ಎ ಬಿ ಮತ್ತು ಸಿ ಡಿ ಹೇಗೆ ಸಮವೋ ಅದೇ ರೀತಿ ಪಿ ಬಿ ಮತ್ತು ಕ್ಯೂ ಡಿ ಸಮ ಈಗ ಸಮನಾದ ಅಂಶಗಳಿಂದ ಸಮನಾದ ಅಂಶವನ್ನು ತೆಗೆದಾಗ ಎ ಬಿ ಇಂದ ಪಿ ಬಿ ತೆಗೆದಾಗ ಎ ಪಿ ಸಿ ಡಿ ಇಂದ ಕ್ಯೂ ಡಿ ತೆಗೆದಾಗ ಸಿ ಕ್ಯೂ ಆ ಎ ಪಿ ಮತ್ತು ಸಿ ಕ್ಯೂ ಪರಸ್ಪರ ಸಮ ಇರ್ತದೆ ಇನ್ನೊಂದು ಉದಾಹರಣೆ ಗಮನಿಸುವ ಇಲ್ಲಿ ನೋಡಿ ಎ ಬಿ ಎಂಬುವುದು ಹದಿನೈದು ಸೆಂಟಿಮೀಟರ್ ಇದೆ ಸಿ ಡಿ ಎಂಬುವುದು ಹದಿನೈದು ಸೆಂಟಿಮೀಟರ್ ಇದೆ ಸರಿಯಾಗಿ ಗಮನಿಸಿ ಸಮನಾದ ಅಂಶ ಆಯಿತು ಮಾಡ್ತೇನೆ ಅಂದರೆ ಎ ಬಿಯಿಂದ ಇಂದ ನಾಲ್ಕು ಸಿ ಡಿಯಿಂದ ನಾಲ್ಕು ಸೆಂಟಿಮೀಟರ್ ತೆಗಿತೇನೆ ಸಮನಾದ ಅಂಶಗಳನ್ನು ತೆಗಿತೇನೆ ಆಗ ಉಳಿದ ಭಾಗ ಹದಿನೈದರಿಂದ ನಾಲ್ಕು ತೆಗೆದ್ರೆ ಹನ್ನೊಂದು ಸೆಂಟಿಮೀಟರ್ ಎಕ್ಸ್ ಹನ್ನೊಂದು ಸೆಂಟಿಮೀಟರ್ ಕೆಳಗೆ ಸಿ ವೈ ಕೂಡ ಹನ್ನೊಂದು ಸೆಂಟಿಮೀಟರ್ ಸಮನಾದ ಅಂಶಗಳಿಂದ ಸಮನಾದ ಅಂಶ ತೆಗ್ದೆ ಉಳಿದ ಭಾಗ ಏನಾಯಿತು ಸಮ ಆಯಿತು ಇದು ಸ್ವಯಂ ಸಿದ್ಧ ಮೂರು ಸ್ವಯಂ ಸಿದ್ಧ ನಾಲ್ಕು ಒಂದಕ್ಕೊಂದು ಐಕ್ಯವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತದೆ ಇಲ್ಲಿ ನಿಮಗೆ ಎರಡು ಚಿತ್ರಗಳು ಕಾಣ್ತದೆ ಒಂದು ಎ ಬಿ ಸಿ ತ್ರಿಭುಜ ಇನ್ನೊಂದು ಪಿ ಕ್ಯೂ ಆರ್ ತ್ರಿಭುಜ ಎರಡೂ ತ್ರಿಭುಜಗಳು ಒಂದೇ ರೀತಿ ಇದೆ ನಾನು ಏನು ಮಾಡ್ಬೋದು ಎ ಬಿ ಸಿ ತ್ರಿಭುಜದ ಮೇಲೆ ಪಿ ಕ್ಯೂ ಆರ್ ತ್ರಿಭುಜವನ್ನು ಇಡಬಹುದು ಹಾಗಾದ್ರೆ ನಮಗೆ ಒಂದೇ ತ್ರಿಭುಜವಾಗಿ ಗೋಚರ ಆಗ್ತದೆ ಇನ್ನೊಂದು ಉದಾಹರಣೆ ಗಮನಿಸುವ ಇಲ್ಲಿ ನೋಡಿ ಎರಡು ರೇಖೆಗಳಿದೆ ಒಂದೇ ರೀತಿಯ ಎರಡು ರೇಖೆ ಒಂದೇ ರೀತಿಯ ಎರಡು ವೃತ್ತ ಒಂದೇ ರೀತಿಯ ಎರಡು ತ್ರಿಭುಜ ಒಂದೇ ರೀತಿ ಇದೆ ಇದನ್ನು ನಾನು ಒಂದರ ಮೇಲೆ ಒಂದು ಇಡಬಹುದು ಇಟ್ಟು ನೋಡುವ ಈಗ ನೋಡಿ ಎರಡು ರೇಖೆಗಳನ್ನು ಸೇರಿಸಿದಾಗ ಒಂದು ಸಮನಾದ ರೇಖೆ ಆಯಿತು ಎರಡು ವೃತ್ತ ಐಕ್ಯವಾದಾಗ ಸರ್ವಸಮ ವೃತ್ತ ಆಯಿತು ಎರಡು ತ್ರಿಭುಜಗಳು ಐಕ್ಯವಾದಾಗ ಸರ್ವಸಮ ತ್ರಿಭುಜ ಆಯಿತು ಹಾಗಾದರೆ ಒಂದರಲ್ಲೊಂದು ಐಕ್ಯವಾಗುವ ಅಂಶ ಒಂದಕ್ಕೊಂದು ಸಮ ಇರ್ತದೆ ಸಮ ಇದ್ರೆ ಮಾತ್ರ ಅದು ಐಕ್ಯ ಆಗ್ತದೆ ಈಗ ವೃತ್ತ ಒಂದು ದೊಡ್ಡ ವೃತ್ತ ಇನ್ನೊಂದು ಸಣ್ಣ ವೃತ್ತ ಇದ್ರೆ ಅದು ಐಕ್ಯವಾಗ್ತದೆ ಐಕ್ಯವಾಗುವುದಿಲ್ಲ ಐಕ್ಯವಾಗಬೇಕಾದ್ರೆ ಅದು ಎರಡೂ ಒಂದೇ ರೀತಿ ಇರಬೇಕು ಸ್ವಯಂ ಸಿದ್ಧ ಐದು ಸ್ವಯಂ ಸಿದ್ಧ ಐದನ್ನು ನೀವು ಗಮನಿಸುವಾಗ ನಿಮಗೆ ಗೊತ್ತಾಗ್ತದೆ ಸ್ವಯಂ ಸಿದ್ಧ ಅಂದರೆ ಚರ್ಚಿಸದೆ ಒಪ್ಪು ಅಂತ ವಿಚಾರ ಸ್ವಯಂ ಸಿದ್ಧ ಐದು ಇದು ಸತ್ಯ ಕೂಡ ಇದನ್ನು ಸತ್ಯವಾದ ಸಿದ್ಧ ಅಂತ ಕೂಡ ಕರೆಯುತ್ತಾರೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಈಗ ನೋಡಿ ಎ ಎಂಬುದು ಒಂದು ಪೂರ್ಣ ವಸ್ತು ಬಿ ಎಂಬುದು ಒಂದು ಭಾಗ ಈಗ ನೀವು ನೋಡಿದ ತಕ್ಷಣ ಹೇಳ್ತೀರಿ ಯಾವುದು ದೊಡ್ಡದು ಎ ದೊಡ್ಡದು ಅದ್ಯಾಕೆ ಅದು ಪೂರ್ಣ ವಸ್ತು ಬಿ ಸಣ್ಣದು ಅದು ಅದರ ಭಾಗ ನೋಡಿ ಮೇಲಿದೊಂದು ಪೂರ್ಣ ವಸ್ತು ಅದರಲ್ಲಿ ಒಂದು ಭಾಗ ಹಾಗಾದರೆ ಪೂರ್ಣ ವಸ್ತು ಎಂಬುವುದು ದೊಡ್ಡದು ಅದರ ಭಾಗ ಎಂಬುದು ಸಣ್ಣದು ಇದನ್ನು ನಾವೆಲ್ಲ ಒಪ್ಪಿಕೊಳ್ತೇವೆ ಹೌದಾ ಪೂರ್ಣ ವಸ್ತುವೇ ದೊಡ್ಡದು ಅದರ ಭಾಗ ಸಣ್ಣದು ಇದು ಎಲ್ಲರೂ ಒಪ್ಪುವ ವಿಚಾರ ಇದು ಐದನೇ ಸ್ವಯಂ ಸಿದ್ಧ ನೆಕ್ಸ್ಟ್ ನಾವು ಅಭ್ಯಾಸ ಮಾಡಬೇಕಾದ್ದು ಆಧಾರ ಪ್ರತಿಜ್ಞೆ ಆಧಾರ ಪ್ರತಿಜ್ಞೆಯು ಸ್ವಯಂಸಿದ್ಧದ ರೀತಿಯಲ್ಲಿಯೇ ಪ್ರಶ್ನಿಸದೆ ಒಪ್ಪುವಂತಹ ವಿಚಾರ ಮತ್ತು ಸ್ವಯಂಸಿದ್ಧ ವಿಜ್ಞಾನದ ಎಲ್ಲ ಭಾಗಗಳಿಗೆ ಅನ್ವಯಿಸಿದರೆ ಆಧಾರ ಪ್ರತಿಜ್ಞೆಯು ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸ್ತದೆ ಪ್ರಶ್ನಿಸದೆ ಒಪ್ಪುವಂತಹ ಮತ್ತು ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುವಂಥ ನಿಯಮ ಅದು ಆಧಾರ ಪ್ರತಿಜ್ಞೆ ನಾವು ಕೆಲವು ಮುಖ್ಯವಾದ ಆಧಾರ ಪ್ರತಿಜ್ಞೆಗಳನ್ನು ನೆನಪಿಟ್ಟುಕೊಳ್ಬೇಕು ಅದರಲ್ಲಿ ಒಂದನೇ ಆಧಾರ ಪ್ರತಿಜ್ಞೆ ನೀವು ಇಲ್ಲಿ ಎರಡು ಬಿಂದುವನ್ನು ಗಮನಿಸ್ತೀರಿ ಒಂದು ಎ ಬಿಂದು ಇನ್ನೊಂದು ಬಿ ಬಿಂದು ಈ ಎ ಬಿಂದುವನ್ನು ಬಿ ಬಿಂದುವಿಗೆ ಸೇರಿಸಿದಾಗ ಒಂದು ರೇಖಾಖಂಡ ಸಿಗ್ತದೆ ಹಾಗಾದರೆ ಆಧಾರ ಪ್ರತಿಜ್ಞೆ ಒಂದರ ಪ್ರಕಾರ ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿ ಒಂದು ರೇಖಾಖಂಡವನ್ನು ರಚಿಸಬಹುದು ಆಧಾರ ಪ್ರತಿಜ್ಞೆ ಎರಡು ಎ ಬಿ ಎಂಬ ಒಂದು ರೇಖಾಖಂಡ ಇದೆ ನಾನು ಎ ಯ ಎಡಭಾಗಕ್ಕೂ ಆ ರೇಖಾಖಂಡವನ್ನು ವೃದ್ಧಿಸ್ತೇನೆ ಬಿ ಯ ಬಲಭಾಗಕ್ಕೂ ಆ ರೇಖಾಖಂಡವನ್ನು ವೃದ್ಧಿಸ್ತೇನೆ ಹಾಗಾದರೆ ಆಧಾರ ಪ್ರತಿಜ್ಞೆ ಎರಡರ ಪ್ರಕಾರ ಯಾವುದೇ ಒಂದು ರೇಖಾಖಂಡವನ್ನು ಅದರ ಎರಡೂ ಭಾಗದಲ್ಲೂ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ಮೂರು ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ರಚಿಸಬಹುದು ನೀವು ಇಲ್ಲಿ ಗಮನಿಸಿ ಇಲ್ಲಿ ಒಂದು ರೇಖಾಖಂಡ ಇದೆ ಓ ಎ ಎಂಬ ಒಂದು ರೇಖಾಖಂಡ ಇದೆ ಈಗ ನಾವು ಇಲ್ಲಿ ರೇಖಾಖಂಡದ ಒಂದು ಬಿಂದು ಓವನ್ನು ವೃತ್ತ ಕೇಂದ್ರವಾಗಿ ತೆಕೊಂಡ್ರೆ ಓ ನಿಂದ ಹೇಗಿರುವ ದೂರವನ್ನು ತ್ರಿಜ್ಯವಾಗಿ ತೆಕೊಂಡ್ರೆ ಇಲ್ಲಿ ಒಂದು ವೃತ್ತವನ್ನು ರಚಿಸಬಹುದು ನೋಡಿ ಓ ಕೇಂದ್ರವಾಗಿಟ್ಟುಕೊಂಡು ನಾವು ಒಂದು ವೃತ್ತವನ್ನು ರಚಿಸಿದ್ದೇವೆ ಹಾಗಾದರೆ ಆಧಾರ ಪ್ರತಿಜ್ಞೆ ಮೂರರ ಪ್ರಕಾರ ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ರಚಿಸಬಹುದು ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ನಾಲ್ಕು ಆಧಾರ ಪ್ರತಿಜ್ಞೆ ನಾಲ್ಕರ ಪ್ರಕಾರ ಎಲ್ಲಾ ಲಂಬಕೋನಗಳು ಸರ್ವಸಮವಾಗಿರುತ್ತದೆ ಇಲ್ಲಿ ನೀವು ಬೇರೆ ಬೇರೆ ಲಂಬಕೋಣಗಳನ್ನು ಗಮನಿಸ್ತೀರಿ ಲಂಬಕೋನ ಅಂದರೆ ತೊಂಬತ್ತು ಡಿಗ್ರಿ ಒಂದನೇ ಚಿತ್ರವೂ ತೊಂಬತ್ತು ಡಿಗ್ರಿ ಎರಡನೇ ಚಿತ್ರ ಮೂರನೇ ಚಿತ್ರ ಎಲ್ಲವೂ ತೊಂಬತ್ತು ಡಿಗ್ರಿ ಆಗಿದೆ ಅಂದರೆ ಎಲ್ಲಾ ಲಂಬ ಕೋನವು ಒಂದಕ್ಕೊಂದು ಸಮವಾಗಿರುತ್ತದೆ ಅಂದರೆ ತೊಂಬತ್ತು ಡಿಗ್ರಿಯನ್ನು ಹೊಂದಿರುತ್ತದೆ ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ಐದು ಎರಡು ರೇಖೆಗಳನ್ನು ಇನ್ನೊಂದು ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತಹ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಬಂದರೆ ಆ ಎರಡು ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡು ಲಂಬಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲಿ ಆ ಎರಡು ರೇಖೆಗಳು ಒಂದನ್ನೊಂದು ಸಂಧಿಸುತ್ತದೆ ಈಗ ಚಿತ್ರವನ್ನು ಗಮನಿಸಿ ಈಗ ನೋಡಿ ಎರಡು ರೇಖೆಗಳನ್ನು ಇನ್ನೊಂದು ರೇಖೆ ಸಂಧಿಸಿದೆ ಆಗ ನೋಡಿ ಅಲ್ಲಿ ಅದರ ಅಂತರ್ಕೋನ ಒಂದು ಎಪ್ಪತ್ತೇಳು ಡಿಗ್ರಿ ಕಾಣಿಸ್ತಾ ಉಂಟು ಇನ್ನೊಂದು ಎಂಬತ್ತ್ಮೂರು ಡಿಗ್ರಿ ಕಾಣಿಸ್ತಾ ಉಂಟು ಎಂಬತ್ತ್ಮೂರು ಪ್ಲಸ್ ಎಪ್ಪತ್ತೇಳು ಎಷ್ಟಾಯಿತು ನೂರ ಅರುವತ್ತು ಡಿಗ್ರಿ ಆಯಿತು ಅಲ್ಲಿ ಕೊಟ್ಟದೆಂಥ ಒಂದು ರೇಖೆಯು ಇನ್ನೂ ಎರಡು ರೇಖೆಗಳನ್ನು ಸಂಧಿಸಿದಾಗ ಉಂಟು ಅದರ ಒಂದೇ ಬದಿಗೆ ಉಂಟಾದ ಅಂತರ್ಕೋನಗಳ ಮೊತ್ತ ಅದರ ಒಂದೇ ಬದಿಗೆ ಆ ವೈಟ್ ಗುರ್ತು ಮಾಡಿದೆ ಒಂದೇ ಬದಿಗೆ ಎಪ್ಪತ್ತೇಳು ಮತ್ತು ಎಂಬತ್ತ್ಮೂರು ನೂರ ಡಿಗ್ರಿ ಇದು ಎರಡು ಲಂಬಕೋನಗಳಿಗಿಂತ ಕಡಿಮೆ ಇದ್ದು ಎರಡು ಲಂಬಕೋನ ಅಂದರೆ ಎಷ್ಟು ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಅದು ಎರಡು ಲಂಬಕೋನಗಳಿಗಿಂತ ಕಡಿಮೆ ಇದೆ ಹೌದಾ ನೂರ ಎಂಬತ್ತಕ್ಕಿಂತ ಆ ಅಂತರ್ಕೋನಗಳ ಮೊತ್ತ ಕಡಿಮೆ ಇದೆ ಆಗ ಈ ಚಿತ್ರ ಗಮನಿಸಿ ಎರಡು ರೇಖೆಗಳನ್ನು ಇನ್ನೊಂದು ರೇಖೆ ಸಂಧಿಸಿದಾಗ ಅಂತರ್ಕೋಣಗಳ ಮೊತ್ತ ನೂರ ಅರವತ್ತು ಡಿಗ್ರಿ ಇದೆ ಇದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಆಗ ಆ ಎರಡು ರೇಖೆಗಳನ್ನು ಅದೇ ಬದಿಯಲ್ಲಿ ನೀವು ವೃದ್ಧಿಸಿ ಎರಡೂ ರೇಖೆಗಳನ್ನು ವೃದ್ಧಿಸಿ ಎಪ್ಪತ್ತೇಳು ಡಿಗ್ರಿಯ ರೇಖೆಯನ್ನು ವೃದ್ಧಿಸಿ ಎಂಬತ್ತ್ಮೂರು ಡಿಗ್ರಿಯ ರೇಖೆಯನ್ನು ವೃದ್ಧಿಸಿ ಆಗ ಆ ಎರಡು ರೇಖೆಗಳು ಒಂದನ್ನೊಂದು ಸಂಧಿಸ್ತದೆ ಚಿತ್ರದಲ್ಲಿ ಗಮನಿಸಿ ಆ ಎರಡೂ ರೇಖೆಗಳು ಸಂಧಿಸಿದೆ ಅಲ್ವಾ ಹೌದು ಇದು ಆಧಾರ ಪ್ರತಿಜ್ಞೆ ಐದು ಈಗ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ರೋಮ ನಂಬರ್ ಸೆಕೆಂಡಿನ ಕೆಲವು ಪದದ ಅರ್ಥವನ್ನು ನೋಡುವ ಅದರಲ್ಲಿ ಮೊದಲಿದ್ದು ಸಮಾಂತರ ರೇಖೆ ಒಂದೇ ಸಮತಲದ ಮೇಲೆ ಇರುವ ಎರಡು ರೇಖೆಯನ್ನು ಎರಡೂ ಕಡೆಯು ವೃದ್ಧಿಸಿದಾಗ ಒಂದಕ್ಕೊಂದು ಛೇದಿಸದ ರೇಖೆಗಳಾದರೆ ಅದನ್ನು ಸಮಾಂತರ ರೇಖೆ ಎನ್ನುತ್ತೇವೆ ಈಗ ಉದಾಹರಣೆ ಗಮನಿಸಿ ಇನ್ನೊಂದು ಎ ಬಿ ರೇಖೆ ಇದೆ ಇನ್ನೊಂದು ಎಂ ಎನ್ ರೇಖೆ ಇದೆ ಇದನ್ನು ನಾವು ಎರಡೂ ಕಡೆಯು ವೃದ್ಧಿಸಿದ್ದೇವೆ ಎರಡೂ ಕಡೆಯು ವೃದ್ಧಿಸಿದಾಗ ಅದು ಎಲ್ಲಿಯೂ ಛೇದಿಸುವುದಿಲ್ಲ ಇದನ್ನು ನಾವು ಸಮಾಂತರ ರೇಖೆ ಅಂತ ಕರೀತೇವೆ ಇನ್ನೊಂದು ಲಂಬ ರೇಖೆ ನಮಗೆ ಗೊತ್ತಿದೆ ಲಂಬ ಅಂದ್ರೆ ತೊಂಬತ್ತು ಡಿಗ್ರಿ ಯಾವ ಎರಡು ರೇಖೆ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಛೇದಿಸ್ತದ ಆ ರೇಖೆಗಳನ್ನು ಲಂಬ ರೇಖೆ ಅಂತ ಕರೆಯುತ್ತೇವೆ ಇಲ್ಲಿ ನೋಡಿ ಎ ಬಿ ಮತ್ತು ಎನ್ ಇದು ತೊಂಬತ್ತು ಡಿಗ್ರಿಯಲ್ಲಿ ಛೇದಿಸಿದೆ ಎ ಬಿ ಲಂಬ ಎಂ ಎನ್ ಇಲ್ಲಿ ನೋಡಿ ತೊಂಬತ್ತು ಡಿಗ್ರಿ ಎರಡು ರೇಖೆಗಳು ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಛೇದಿಸಿದೆ ಇಲ್ಲಿ ಕೂಡ ಎರಡು ರೇಖೆಗಳು ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಛೇದಿಸಿದೆ ಇದು ಲಂಬ ರೇಖೆ ನೆಕ್ಸ್ಟ್ ರೇಖಾಖಂಡ ರೇಖಾಖಂಡ ಅಂದರೆ ಏನು ಇಲ್ಲಿ ನಿಮಗೆ ಎರಡು ಬಿಂದುಗಳು ಕಾಣ್ತದೆ ಒಂದು ಎ ಬಿಂದು ಮತ್ತೊಂದು ಬಿ ಬಿಂದು ಎರಡು ಬಿಂದುಗಳ ನಡುವೆ ರಚಿಸಿದಂತಹ ಮತ್ತು ಎರಡೂ ಕಡೆಗೂ ವೃದ್ಧಿಸಲಾಗದ ರೇಖೆ ರೇಖಾಖಂಡ ಎ ಮತ್ತು ಬಿ ಈ ಬಿಂದುಗಳ ನಡುವೆ ರಚಿಸಿದ ರೇಖೆ ಮತ್ತು ನೋಡಿ ಇದನ್ನು ಎಯ ಎಡಭಾಗಕ್ಕೂ ವೃದ್ಧಿಸ್ಲಿಕ್ಕೆ ಆಗುವುದಿಲ್ಲ ಬಿ ಯ ಬಲಭಾಗಕ್ಕೂ ವೃದ್ಧಿಸಲಿಕ್ಕೆ ಆಗುವುದಿಲ್ಲ ಇನ್ನೊಂದು ಚಿತ್ರ ಗಮನಿಸಿ ಎ ಬಿ ಎಂಬುದೊಂದು ರೇಖಾಖಂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎರಡು ಬಿಂದುಗಳ ನಡುವೆ ರಚಿಸಿದೆ ರೇಖಾಖಂಡವನ್ನು ಮತ್ತು ರೇಖಾಖಂಡವನ್ನು ಎರಡೂ ಕಡೆ ಕೂಡ ವೃದ್ಧಿಸಲಿಕ್ಕೆ ಆಗುವುದಿಲ್ಲ ನೆಕ್ಸ್ಟ್ ಒಂದು ವೃತ್ತದ ತ್ರಿಜ್ಯ ವೃತ್ತ ಅಂದರೆ ಏನು ವೃತ್ತ ನಿಮಗೆ ವೃತ್ತದ ಪರಿಚಯ ಇದೆ ಒಂದು ಬಿಂದುವಿನಿಂದ ಸಮ ದೂರದಲ್ಲಿರುವ ಎಲ್ಲ ಬಿಂದುಗಳನ್ನು ಸೇರಿಸುವ ಆವೃತ್ತ ವಕ್ರರೇಖೆಯ ವೃತ್ತ ಆ ವೃತ್ತದ ಒಂದು ಭಾಗ ತ್ರಿಜ್ಯ ವೃತ್ತದ ಕೇಂದ್ರ ಅಂತ ಇರ್ತದೆ ಇಲ್ಲಿ ಚಿತ್ರದಲ್ಲಿ ಓವನ್ನು ವೃತ್ತ ಕೇಂದ್ರ ಅಂತ ಕರೀತೇವೆ ಈ ವೃತ್ತ ಕೇಂದ್ರದಿಂದ ವೃತ್ತದ ಹೊರಗಿನ ಭಾಗ ಪರಿಧಿ ಈ ಪರಿಧಿಗಿರುವ ದೂರವನ್ನು ನಾವು ತ್ರಿಜ್ಯ ಅಂತ ಕರೀತೇವೆ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ವೃತ್ತದ ತ್ರಿಜ್ಯ ಅಂತ ಕರೆಯುತ್ತೇವೆ ಇಲ್ಲಿ ನಿಮಗೆ ಓ ಎ ಎಂಬ ಒಂದು ತ್ರಿಜ್ಯ ಕಾಣ್ತದೆ ಓ ಬಿ ಎಂಬ ಒಂದು ತ್ರಿಜ್ಯ ಕಾಣ್ತದೆ ಓ ಸಿ ಎಂಬ ಒಂದು ತ್ರಿಜ್ಯ ಕಾಣ್ತದೆ ಒಂದು ವೃತ್ತದಲ್ಲಿ ನೀವು ಎಷ್ಟು ಬೇಕಾದರೂ ತ್ರಿಜಗಳನ್ನು ರಚಿಸಬಹುದು ಒಂದು ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮವಾಗಿರುತ್ತದೆ ವೃತ್ತದ ತ್ರಿಜ್ಯವನ್ನು ನಾವು ಆರ್ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ ಆರ್ ಅಂದರೆ ರೇಡಿಯಸ್ ನೆಕ್ಸ್ಟ್ ಚೌಕ ಅಥವಾ ವರ್ಗ ಚೌಕದಲ್ಲಿ ಎಲ್ಲಾ ಬಾವುಗಳು ಸಮ ಇರ್ತದೆ ಮತ್ತು ಪ್ರತಿ ಕೋನವು ತೊಂಬತ್ತು ಡಿಗ್ರಿ ಇರ್ತದೆ ಅಂದರೆ ಎಲ್ಲಾ ಬಾವುಗಳು ಸಮವಾಗಿರುವ ಮತ್ತು ಪ್ರತಿ ಕೋನವು ತೊಂಬತ್ತು ಡಿಗ್ರಿ ಇರುವಂತಹ ಒಂದು ಚತುರ್ಭುಜವನ್ನು ಚೌಕ ಅಂತ ಕರೀತೇವೆ ಅಥವಾ ವರ್ಗ ಅಂತ ಕೂಡ ಕರೀಬಹುದು ಇದರ ಎಲ್ಲ ಕೋನಗಳು ಎಷ್ಟು ಡಿಗ್ರಿ ಇರ್ತದೆ ತೊಂಬತ್ತು ಡಿಗ್ರಿ ಇರ್ತದೆ ಈ ರೀತಿ ಇವತ್ತಿನ ತರಗತಿಯಲ್ಲಿ ನಾವು ರೇಖಾ ಗಣಿತಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಅಭ್ಯಾಸ ಮಾಡಿದ್ದೇವೆ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆ ಮುಂದಿನ ಅಭ್ಯಾಸದ ದೃಷ್ಟಿಯಿಂದ ಇದು ತುಂಬ ಮುಖ್ಯವಾದುದು ಇದಕ್ಕೆಲ್ಲ ನೀವು ಹೆಚ್ಚಿನ ಗಮನ ಕೊಟ್ಟು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇನ್ನಷ್ಟು ವಿವರಗಳನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುವ ನಿಮಗೆಲ್ಲ ಶುಭವಾಗಲಿ